ಶ್ಲೋಕ ಆರು ಭಗವದ್ಗೀತೆಯು ಏಕದೇವೋಪಾಸನೆಯನ್ನೇ ಬೋಧಿಸುವ ಏಕೇಶ್ವರವಾದ ಗ್ರಂಥವಾಗಿದೆ ಅರ್ಜುನನು ಶ್ರೀಕೃಷ್ಣನನ್ನೇ ಪರಮಾತ್ಮನೆಂದು ಭಾವಿಸಿದ್ದನು ಆದರೆ ಭಗವದ್ಗೀತೆಯಲ್ಲಿ ಜ್ಯೋತಿ ಸ್ವರೂಪ ಪರಮಾತ್ಮನು ತನ್ನ ಸ್ವಂತ ಪರಿಚಯವನ್ನು ತಾನೇ ಕೊಟ್ಟು ದೇಹದಾರಿಗಳು ಯಾರೂ ಪರಮಾತ್ಮ ಅಲ್ಲ ಎಂದು ಭಗವದ್ಗೀತೆ ಬೋಧಿಸುತ್ತದೆ ಅವ್ಯಕ್ತ ವ್ಯಕ್ತಿ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಂತೋ ಮಮ್ಮ ಅವನು ಈಶ್ವರನು ಹೇಳುತ್ತಾನೆ ಪರಮಾತ್ಮ ಅವ್ಯಕ್ತನು ಅವಿನಾಶಿಯು ಅತಿಶಯ ರಹಿತನೂ ಆಗಿದ್ದಾನೆ ಆ ಪರಮಾತ್ಮನ ಶ್ರೇಷ್ಠ ಮಹಿಮೆಗಳನ್ನು ತಿಳಿಯದೆ ವಿವೇಕಹೀನರು ಪರಮಾತ್ಮನನ್ನು ಅವ್ಯಕ್ತನಿದ್ದು ಮತ್ತೆ ವ್ಯಕ್ತಗೊಳ್ಳುತ್ತಾನೆ ಎಂದು ಭ್ರಮೆಯಲ್ಲಿದ್ದಾರೆ ಆದರೆ ನಾನು ಯಾವುದೇ ದೇಹದಾರಿಯಂತೆ ವ್ಯಕ್ತವಾಗುವುದಿಲ್ಲ ಎಂದು ಇದರ ಅರ್ಥ ಅಂದರೆ ಯಾವುದೇ ದೇಹದಾರಿಗಳನ್ನು ಪರಮಾತ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಚಿತ್ರದಲ್ಲಿ ನೋಡಿ ಶಂಕರನಿಗೆ ಶರೀರ ಇದೆ ಮೇಲಿರುವ ಈಶ್ವರನಾದ ಜ್ಯೋತಿ ಸ್ವರೂಪನಿಗೆ ಶರೀರ ಇಲ್ಲ ಶಂಕರ ತಪಸ್ಸಿ ಕುತ್ಕೊಂಡಿದ್ದಾನೆ ಈ ತಪಸ್ಸಿಗೆ ಫಲ ಕೊಡುವ ಯೋಗೇಶ್ವರ ಶಿವನಾಗಿದ್ದಾನೆ ಶಿವ ಪವಿತ್ರತೆಯ ಸಾಗರ ಶಂಕರ ಗೃಹಸ್ಥಿ ಇಡೀ ಶಂಕರನ ಫ್ಯಾಮಿಲಿ ಶಿವಭಕ್ತ ಕುಟುಂಬವಾಗಿದೆ ಶಿವ ಜ್ಯೋತಿ ಸ್ವರೂಪ ಕಲ್ಯಾಣಕಾರಿ ಶಂಕರ ಮೂರನೇ ಕಣ್ಣ ತೆಗೆದ್ರೆ ವಿನಾಶಕಾರಿ ಶಿವ ಅವನು ಅಹಿಂಸಕ ಶಂಕರ ಅನಿವಾರ್ಯವಾಗಿ ಅನೇಕರ ಸಂಹಾರ ಮಾಡಲೇಬೇಕು ಈ ರೀತಿ ಶಂಕರನಷ್ಟೇ ಅಲ್ಲ ಯಾವುದೇ ದೇಹದಾರಿಯೂ ಸಹ ದೇವಾತ್ಮನಾಗಬಹುದೇ ವಿನಃ ಪರಮಾತ್ಮನಾಗಲು ಸಾಧ್ಯ ಇಲ್ಲ ಎನ್ನುವುದು ಈ ಸತ್ಯತೆಯನ್ನು ಬೋಧಿಸುತ್ತದೆ ಈ ಶ್ಲೋಕ ಇಂದಿನ ದಿನಮಾನಗಳಲ್ಲಿ ಬಹುದೇವೋಪಾಸನೆಯಲ್ಲಿ ಮುಳುಗಿದ ಈ ವ್ಯಕ್ತಿಗಳಿಗೆಲ್ಲ ಜ್ಞಾನದ ವಿವೇಕವನ್ನು ಬೋಧಿಸುತ್ತದೆ ಈ ಭಗವದ್ಗೀತೆ